ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಚೌಳೂರು ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರ ಸ್ವಾಮಿ ದೇವರ ಕಡೆ ಕಾರ್ತಿಕೋತ್ಸವ ನಿಮಿತ್ತ ರಥೋತ್ಸವ ವಿದ್ಯುಕ್ತವಾಗಿ ಜರುಗಿತು. ಕಾರ್ತಿಕೋತ್ಸವ ಹಬ್ಬದ ಪ್ರಯುಕ್ತ ದೇವಾಲಯ ಸೇರಿದಂತೆ ಗ್ರಾಮದ ಪ್ರಮುಖ ಬೀದಿ ರಸ್ತೆಗಳಲ್ಲಿ ತಳಿರು ತೋರಣ ಜಗಚಿಗಿಸುವ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಳಿಸಲಾಗಿದೆ. ಇತ್ತ ತೇರಿಗೆ ಬಣ್ಣ ಬಣ್ಣದ ಪಟ ನಾನಾ ಬಗೆಯ ಹೂಗಳಿಂದ ಶೃಂಗರಿಸಿ ಶ್ರೀ ಸ್ವಾಮಿಯನ್ನ ಸನ್ನಿಹದ ವೇದಾವತಿ ನದಿಯಲ್ಲಿ ಗಂಗಾ ಸ್ನಾನ ಮೂಲಕ ಶುದ್ಧಗೊಳಿಸಿದ ಬಳಿಕ ವಿಶೇಷ ಪೂಜೆ ಅಭಿಷೇಕವನ್ನ ಮಾಡಲಾಯಿತು. ನಂತರ ಜನಪದ ಕಲೆಗಳಾದ ಕರಡಿ ಚಮೇಳ, ನಂದಿಕೋಲು ಕುಣಿತ, ಟ್ರಾಶ್, ಕಹಳೆ, ಕೋಲಾಟ ಹಾಗೂ ವಿವಿಧ ಜನಪದ ವಾದ್ಯಗಳ ಜೊತೆ ಸ್ವಾಮಿಯನ್ನ ಮೆರವಣಿಗೆ ಮೂಲಕ ಸಂಪ್ರದಾಯದಂತೆ ಗ್ರಾಮದ ಗೌಡರ ವಂಶಸ್ಥರೊಬ್ಬರ ಮನೆಗೆ ಕರೆದೊಯ್ದು ಒಪ್ಪತ್ತಿನಿಂದ ತಯಾರು ಮಾಡಿದ್ದ ಬಾಣವನ್ನ ತೇರಿನ ಕಾಲಿಗೆ ಹಾಕಿ ಶಾಂತಿಗೊಳಿಸಲಾಯಿತು. ಬಳಿಕ ಮುಕ್ತಿ ಬಾವುಟ ಹರಾಜು ಮಾಡಲಾಯಿತು. ಈ ವೇಳೆ ಶಿಕ್ಷಕ ರಾಜಣ್ಣ ಎಂಬುವರು ರಥದ ಮೇಲಿನ ಮುಕ್ತಿ ಬಾವುಟವನ್ನ 130,000 ಹರಾಜು ಪಡೆದ ಬಳಿಕ ರಥಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವದ ವೇಳೆ ಹರಕೆ ಹೊತ್ತ ಭಕ್ತರು ಒಪ್ಪತ್ತಿನಿಂದ ತೇರಿನ ಗಾಲಿಗಳಿಗೆ ಕಾಲಿನ ಹೊತ್ತು ಕೆಲವರು ಸೂರು ಬೆಲ್ಲ, ಸೂರು ಮೆಣಸು, ಬಾಳೆಹಣ್ಣು, ಉತ್ತತ್ತೆನ ತೇರು ಮೇಲೆ ಭಕ್ತಿಯಿಂದ ತೋರಿದರು. ಭವ್ಯ ರಥವನ್ನ ಪಾದಗಟ್ಟೆ ತನಕ ಎಳೆದು ಬಸವಣ್ಣ ದೇವರಿಗೆ ಪೂಜಿಸಿದ ಬಳಿಕ ದೇಗುಲದ ಬಳಿ ಎಳೆತರಲಾಯಿತು. ಈ ವೇಳೆ ಗ್ರಾಮ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು. NKS TV 4 ಮಂಜುನಾಥ್, ಪರಶುರಾಂಪುರ. ಮಾಂಗಲ್ಯತೆಯ ಚುಂಚಾಗಲಿ ಬೆಂಗಾಲಿ ಆಗಲಿ ಸರಗಳನ್ನು ಎಚ್ಚರಿಕೆ ಪೊಲೀಸ್ ಕಟಡನ ಎಸ್ಎಸ್ಪಿಯಾಗಿ ನಮ್ಮ ತಮ್ಮಲ್ಲಿ ಮೈಕ್ ಹತ್ರ ಇದ್ದಾರೆ ಅವರು. ಚಿಕ್ಕ ಮಕ್ಕಳಾಗಲಿ ನಿಮ್ಮ ತಾನೆಯಾಗಲಿ ಇದು ಪೊಲೀಸ್ ಕಟಡನೆ ವರ್ಷಾಪುರ ಹೋಗಲಿ.